ಧಾರವಾಡ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ ಅಸ್ಸೂಟಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕ್ಷೇತ್ರದ ಜನತೆ ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ ಅನ್ನು ಈ ಬಾರಿ ಬೆಂಬಲಿಸ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಸಮಾಜಕ್ಕೂ ತಲುಪಿದೆ, ಈ ಬಾರಿ ನಾವು ಗೆಲ್ತೀವಿ ಅಂತ ವಿನೋದ ಅಸ್ಸೂಟಿ ವಿಶ್ವಾಸ ವ್ಯಕ್ತಪಡಿಸಿದರು. ಸರೋಜಿನಿ ಮಹಿಷಿ ಅವರನ್ನು 4 ಬಾರಿ ಆರಿಸಿ ಬಂದಾಗ ಒಬ್ರು ಹೆಣ್ಣು ಮಗಳಾಗಿ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಕಾಳಜಿ ಇತ್ತಂದ್ರೆ ಕರ್ನಾಟಕದೊಳಗಿರೋ ಎಲ್ಲಾ ಗವರ್ಮೆಂಟ್ ಉದ್ಯೋಗಗಳಿಗೆ ಜಾಬ್ಗಳಿಗೆ ನಮ್ಮ ಕನ್ನಡಿಗರನ್ನ ಹೊರಗಿಂದ ಬಂದನು ಕನ್ನಡದೊಳಗ ಕರ್ನಾಟಕದೊಳಗ ನೆಲೆಸಿದವರಿಗೆಲ್ಲ ನೌಕರಿ ಕೊಡ್ಬೇಕು ಅನ್ನೋದ್ ಒಂದು ವರದಿ ಸಲ್ಲಿಸಿ ಅವರು ಹೋರಾಟ ಮಾಡಿದವರು. ಆದ್ರೆ ಈ 4 ವರ್ಷದೊಳಗ ನಮ್ಮ ಕ್ಷೇತ್ರಕ್ಕ 11ನೇ ಲೋಕಸಭಾ ಕ್ಷೇತ್ರಕ್ಕ ಯಾವುದೇ ಒಂದು ಹೋರಾಟ ನಾವು ಮಾಡಿದ್ರನ್ನು ಕೆಲಸ ಬಂದವರಿಂದ ಹಿಡಿದು ಏನು ಈಗ ಸದ್ಯಕ್ಕೆ ನಾವು ಬರಪೀಡಿತ ಏನ ನಾವು ಅನುಭವಿಸಾಕತ್ತೀವಿ. ಇದು ಎಲ್ಲದಕ್ಕೂ ಹಣ ಬರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ನಾವು ಇಷ್ಟು ನಮ್ಮ MLAಗಳು ಮಿನಿಸ್ಟರ್ಗಳು ನಮ್ಮ CM ಅವರು ಹೋಗ್ತಂತ್ರನು ಈ ಸಂದರ್ಭ ವಿನೋದ ಅಸ್ಸೂಟಿ ಅವರನ್ನ ನಮ್ಮ ಪ್ರತಿನಿಧಿ ವಿನೋದ ಇಚ್ಚಂಗಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು ನೋಡೋಣ. ಲೋಕಸಭಾ ಚುನಾವಣೆಯ ಏನು ಕಣ ಈಗಾಗಲೇ ರಂಗೇರಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚುನಾವಣಾ ಪ್ರಚಾರದ ಚಟುವಟಿಕೆ ಸಾಕಷ್ಟು ರಂಗೇರಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ 4 ಬಾರಿ ಗೆದ್ದಂಥ ಏನು ಪ್ರಹ್ಲಾದ್ ಜೋಶಿ ವಿರುದ್ಧ ಮೊದಲೇ ಬಾರಿಗೆ ಏನು ವಿನೋದ್ ಅಸ್ಸೂಟಿ ಅವರು ಕಣಕ್ಕಿಳಿದಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಈಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತಾರೆ ಸರ್, ಈಗಾಗಲೇ ಏನು ಸಾಕಷ್ಟು ಪ್ರಚಾರವನ್ನು ಕೈಗೊಂಡಿದ್ದೀರಿ, ಏನು ಹೇಳ್ತೀರಿ, ಯಾವ ರೀತಿ ಪ್ರಚಾರ ನಡೀತಾ ಇದೆ ಕ್ಷೇತ್ರದಲ್ಲಿ? ಜನರು ಭಾಳ ಒಂದು ಒಳ್ಳೆ ರೀತಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತ ಹೇಳಿ ಈಗಾಗಲೇ ತೀರ್ಮಾನ ತಂದಿದ್ದಾರೆ. ಅದೇ ರೀತಿ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಈಗ ಜನರ ಮಾತಾಡೋದು ಏನಂತಂದರೆ ಇದೊಂದು ಸಲ ಈ ಸಲ ಬದಲಾವಣೆ ಮಾಡಬೇಕು ನಾವು. ಈ ಒಂದು 10 ವರ್ಷ ಬೆಲೆ ಏರಿಕೆ ಮಾಡಿದಂಥ BJP ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಂತೇಳಿ ತೀರ್ಮಾನ ತಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಉಸ್ತುವಾರಿಗಳ ಮಂತ್ರಿ ಸಂತೋಷ್ ಲಾಡೋ ಆಗಿರ್ಬೋದು, ವಿನಯನ ಕುಲಕರ್ಣಿ ಅವರು, ಪ್ರಸಾದ್ ಅಬ್ಬಾಯಿ ಅವರು ಮತ್ತು ಕೋನ್ ರೆಡ್ಡಿ ಅವರು ಮತ್ತು ನಮ್ಮ ಜಿಲ್ಲಾ ನಾಯಕರ ಎಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ಪ್ರಚಾರವನ್ನು ಕೂಡ ಪ್ರಾರಂಭಿಸಿದ್ದೀವಿ. ಆಲ್ಮೋಸ್ಟ್ ಆಲ್ ಒಂದು 80% ಕಂಪ್ಲೀಟ್ ಮಾಡಿದ್ವಿ. ಜನರು ಈ ಸಲ 100% ಕಾಂಗ್ರೆಸ್ ಪಕ್ಷದ ಬಾವುಟ ಈ ಕ್ಷೇತ್ರದಲ್ಲಿ ಹಾರಿಸ್ತಾರೆ ಅಂತ ಹೇಳ್ತೀನಿ. ಈಗ ನವಲಗುಂದ ಅನ್ನಿಗಿರಿ ಭಾಗದಲ್ಲಿ ಸಾಕಷ್ಟು ನೀವು ಮನೆ ಮನೆಗೆ ಗೊತ್ತಿರುವಂಥವ್ರು, ಆದರೆ ಏನು BJP ಒಂದು ಭದ್ರಕೋಟೆ ಅನ್ನುವಂಥ ಒಂದು ಕೇಂದ್ರ ಆಗಿರ್ಬೋದು, ಪಶ್ಚಿಮ ಭಾಗ ಆಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತಿದ್ರಿ ಕ್ಷೇತ್ರದ? ನಮ್ಮ ನವಲಗುಂದ ಕ್ಷೇತ್ರದ ಒಬ್ಬ ಪ್ರತಿಯೊಂದು ಮನೆ ಮಗನಾಗಿ ಅಲ್ಲಿ ಜನರನ್ನು ಸೇವೆಯನ್ನು ಕೂಡ ನಾನು ಮಾಡಿದ್ದೀನಿ. ಕ್ಷೇತ್ರದ ಜನರು ಈಗಾಗಲೇ ನನಗೊಂದು ಮಾತನ್ನು ಕೂಡ ಹೇಳಿದ್ದಾರೆ, ಏನಂದ್ರೆ ನೀವು ಜಾಸ್ತಿ ನವಲಗುಂದ ಬರೋದು ಬೇಡ, ಉಳಿದ ಕ್ಷೇತ್ರಗೆ 7 ಕ್ಷೇತ್ರಕ್ಕೆ ಹೋಗಿ ತಾವು ಅಲ್ಲೇ ಮತವನ್ನು ಆಚರಿಸ್ರಿ, ನಾವು ಇಲ್ಲೆಲ್ಲ ನಿಂತು ತಮ್ಮ ಚುನಾವಣೆ ಮಾಡ್ತೀವಿ ಅಂತೇಳಿ ಕೂಡ ಈಗಾಗಲೇ ನನಗೊಂದು 7 ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ. ಈಗ ಸರ್, ಏನು ಧಾರವಾಡ ಲೋಕಸಭಾ ಕದನದ ಚುನಾವಣೆ ಏನಿದೆ, ಇದು ಸಾಕಷ್ಟು ಏನು BJP ಕಾಂಗ್ರೆಸ್ ಅಂತ ಜಿದ್ದಾಜಿದ್ದಿಗೆ ಬಿದ್ದಿರುವಂಥದ್ದು, ಈಗಾಗಲೇ BJP ಅಭ್ಯರ್ಥಿ ಕೂಡ ಸಾಕಷ್ಟು ಪ್ರಚಾರವನ್ನು ಕೈಗೊಂಡಿರುವಂಥದ್ದು, ನಿಮ್ಮದು ಯಾವ ರೀತಿಯಾಗಿ ಎಲ್ಲ ಜನರ ರೆಸ್ಪಾನ್ಸ್ ಇದೆ ಅಂತ ಸರ್? ಇವಾಗ ವಿಧಾನಸಭಾ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆ ಮಾಡಿದ್ವಿ. ಏನು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಇಟ್ಟು ರಾಜ್ಯ ಜನತೆ ಮುಂದೆ ಹೋದಾಗ 5 ಗ್ಯಾರಂಟಿಗಳನ್ನು ಮೆಚ್ಚಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೊಂದು ಆಶೀರ್ವಾದ ಮಾಡುವ ಮುಖಾಂತರ ಸುಮಾರು 135 ಸೀಟನ್ನು ಈ ರಾಜ್ಯದಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡಿದ್ವು. ಅದೇ ಸರ್ಕಾರ ರಚನೆ ಮಾಡಿ ಸುಮಾರು 10 ತಿಂಗಳಲ್ಲಿ 5 ಗ್ಯಾರಂಟಿಗಳ ಪೂರ್ಣವನ್ನು ಮಾಡಿ ಪ್ರತಿಯೊಂದು ಸಮಾಜ, ಪ್ರತಿಯೊಂದು ವರ್ಗ, ಪ್ರತಿಯೊಂದು ಧರ್ಮಕ್ಕೆ ಹೋಗಿ ಮುಟ್ಟುವಂಥ ನಮ್ಮ ಪಕ್ಷದ ಯೋಜನೆಗಳಾಗಿದ್ದವು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ವಿಶ್ವಾಸ ಜನರು ಇಟ್ಟಿದ್ದಾರೆ. ಅದ್ರ ಮುಖಾಂತರ ಈ ಸಲ ವಿನೋದ ಅಸ್ಸೂಟಿ ಅವ್ರಿಗೆ ವೋಟ್ ಹಾಕ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತ ಕೂಡ ಈಗಾಗಲೇ ಜನರು ಹೇಳ್ತಿದ್ದಾರೆ ಅಂತ ಹೇಳ್ತೀನಿ. ಎಷ್ಟು ಅಂತರದ ಜಯನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ಅದೆಲ್ಲ ಜಯ ಎಷ್ಟು ಅಂತರ ಅನ್ನೋಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರ ಸುಮಾರು 18 ಲಕ್ಷ ವೋಟ್ರು ಮತಬಾಂಧವರು ಇದ್ದಾರೆ, ಅವ್ರದ್ದು ವೋಟ್ ಹಾಕೋದು ಜಯ ಗಳಿಸೋದು ಅವ್ರ ಕಡೆ ಇದೆ. ನನ್ನ ಭಾವನೆ ಇರೋದು ಒಂದು ಹೋಟ್ಲಿಗೆ ಗೆದ್ದರೂ ಗೆದ್ದಂಗೆ, 10 ಲಕ್ಷ ಹೋಟ್ಲಿ ಲೀಡ್ಲಿ ಗೆದ್ದರೂ ಗೆದ್ದಂಗೆ, ಕ್ಷೇತ್ರದ ಜನರ ವಿಶ್ವಾಸ ನಮ್ಮ ಪಕ್ಷದ ಮೇಲೆ ಇದೆ, 100% ನಾವೇ ಗೆಲ್ತೀವಿ ಅನ್ನೋದು ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಇದಿಷ್ಟು ವಿನೋದ ಅಸ್ಸೂಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುನಾಥ್ ಕಟ್ಟಿಮನಿ ಜೊತೆ ವಿನೋದ ಚಂಗಿ, ನ್ಯೂಸ್ ಫಸ್ಟ್ ಧಾರವಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.